ಇನ್ನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವಕನನ್ನ ಲಾರಿಯಿಂದ ಗುದ್ದಿ ಕೊಲೆ ಮಾಡಲಾಗಿದೆ ನಾವು ದೂರನ ಕೊಟ್ಟಿದ್ರೂ ಕೂಡ ಪೊಲೀಸರು ಆರೋಪಿಯನ್ನ ಬಂಧಿಸ್ತಾ ಇಲ್ಲ ಅಂತ ಹೇಳಿ ಮೃತನ ಕುಟುಂಬಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದ ಯುವಕ ವೆಂಕಟೇಶ್ವರ ರೆಡ್ಡಿ ಸಾವನ್ನಪ್ಪಿದ್ದು ಈ ಸಂಬಂಧ ಆಸ್ತಿ ವಿಚಾರಕ್ಕೆ ವೆಂಕಟೇಶ್ವರ ರೆಡ್ಡಿಯನ್ನ ಹತ್ಯೆ ಮಾಡಲಾಗಿದೆ ಇದೇ ವಿಚಾರದಲ್ಲಿ ಜಗಳ ಕೂಡ ಆಗಿತ್ತು ಈ ಕುರಿತು ಪೊಲೀಸ್ ಇಲಾಖೆಗೆ ನಾವು ದೂರನ್ನ ನೀಡ್ತಾ ಇದ್ದೆವು ಪೊಲೀಸರು ನೆರವನ್ನ ನೀಡೋದಕ್ಕೆ ಮನವಿಯನ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಆದರೆ ಈ ಬಗ್ಗೆ ಅವರು ಯಾವುದೇ ರೀತಿ ಅಂತ ಕ್ರಮ ಕೈಗೊಳ್ಳತಾ ಇಲ್ಲ ಅಂತ ಹೇಳಿ ವಂಶಿಕೃಷ್ಣ ಅವರು ಆರೋಪಿಸಿದರು ಅಲ್ಲದೆ ಏನು ಜವಳಗೆರೆ ಗ್ರಾಮದ ಹೊರವಲಯದ ಕುಚಲದಲ್ಲಿ ಕಾಲುವೆ ಬಳಿ ವೆಂಕಟರೆಡ್ಡಿ ನಾರಾಯಣಮ್ಮ ಸುಬ್ಬಾರೆಡ್ಡಿ ಕೃಷ್ಣಾರೆಡ್ಡಿ ನಾಲ್ಕು ಜನ ಆರೋಪಿಗಳು ಸೇರಿ ಕೊಲೆಯನ್ನ ಮಾಡಿದ್ದಾರೆ ತದನಂತರ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ತಾವೇ ಕಾರಣವಳ್ಳಿ ಕರೆದುಕೊಂಡು ಹೋಗಿದ್ದು ಈಗ ರಸ್ತೆಯಲ್ಲಿ ಆತ ಮರಣ ಹೊಂದಿದ್ದಾನೆ ಅಂತ ಕೂಡ ಹೇಳಲಾಗಿರುವಂಥದ್ದು ಇನ್ನು ಈ ಬಗ್ಗೆ ಎಸ್ಪಿ ಅವರಿಗೆ ನಾವು ದೂರನ ಕೊಟ್ಟರೂ ಕೂಡ ಆರೋಪಿಗಳನ್ನು ಬಂಧಿಸ್ತಾ ಇಲ್ಲ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪಿಸಿದ್ದಾರೆ ಕೊಲೆ ಆಗಿದ್ದು ನಮ್ಮ ಮಾಮನ ವೆಂಕಟೇಶ್ವರ ರೆಡ್ಡಿ ಅಂತೇಳಿ ಅವ್ರ ಫಾದರ್ ನಾರಾಯಣ ರೆಡ್ಡಿ ಅವರು ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದಾರೆ ಕೋಲದ್ದು ಕಿರಿಕಿರಿ ಕೋಲ ಕೊಡಂಗಲ್ಲ ಇವರು ತಗೊಂಡಿದ್ದವರಿಗೆ ಬೆದರಿಸಿ ಇವರು ನಾವೇ ತಗೊಂಡಿದ್ದೆವು ಅಂತ ಹೇಳಿದ್ದಾರೆ ಎಷ್ಟಕ್ಕೆ ತಗೊಂಡಿರೋದ ನಾವು 10 ಕಡಿಮೆ 8 ಲಕ್ಷಕ್ಕೆ ಕೊಟ್ಟಿವಿ ಇವರು ಏನಂತಂದ್ರೆ ನಮಗೆ 5 ಲಕ್ಷ ಕೊಡ್ರಿ ಅಂತ ನಮ್ಮ ಮೇಲೆ ಇಲ್ಲ ನಾವು ಕೊಡೋದಿಲ್ಲ ನಾವು ಬೇರೆಯವ್ರಿಗೆ ಕೊಡ್ತೀವಿ ಅಂತ ಅದು ಸಿಟ್ಟು ಮನಸ್ಸಲ್ಲಿ ಇಟ್ಟುಕೊಂಡು ಈ ತರ ಮಾಡಿದ್ದಾರೆ ಕೊಲೆ ಅದು ಜವಳಗಿರಿಯಿಂದ ಸ್ಟೇಟ್ ಫಾರ್ಮ್ ಹತ್ರ ಲಾರಿ ನಿಲ್ಲಿಸ್ಕೊಂಡು ಕಾರ್ ನಿಲ್ಲಿಸ್ಕೊಂಡು ಇದ್ದಾರೆ ಅಂತೆ ನಮ್ಮ ಮೇಲೆ ಎತ್ತುಗಳು ಕುಂಟೆ ಹೊಡೆದು ರೋಡಿಗೆ ಏರಿಸ್ಕೊಂಡು ಇಂದ ಡಿಸ್ಕವರಿ ತಗೊಂಡು ಹೋಗ್ತಾ ಇದ್ದಾರೆ ಲಾರಿ ಬಂದು ಡಿಕ್ಕಿ ಹೊಡೆದಿದೆ ಹೊಡೆದ ಮೇಲೆ ಕೆಳಗೆ ಬಿದ್ದ ನಂತರ ಕಾರಿನಲ್ಲಿ ಹಾಕೊಂಡು ಉಳಿದ ಜೀವ ತೆಗೆದಾರೆ ಅಂತೆ ಅದನ್ನ FIR ಅನ್ನು ಮಾಡಿಸಿವಿ ಸಿಂಧನೂರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಶ್ರಣಾಗಿ ಇಟ್ಟಿವಿ ರಾಯಚೂರಿನಾಗ ಪೋಸ್ಟ್ ಮಾಡಿ ಮಾಡಿಸಿದೆ ಒಬ್ಬರನ್ನೇ ಬಂಧಿಸಿದ್ದಾರೆ ಸರ್ ಇನ್ನ ಮೂವರನ್ನು ಬಂಧಿಸಿಲ್ಲ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈಗ ಅವರನ್ನ ಬಂಧಿಸಿಲ್ಲ ಅಂತೇಳಿ ನಾವು ನಿಮಗೆ ತಿಳಿಸಲಿಕ್ಕೆ ಜನಕ್ಕೆ ತಿಳಿಸಬೇಕು ಅದೇ ಅನುಮಾನ ಇದೆ ಸರ್ ನಮಗೆ ಪೊಲೀಸರು ಇನ್ವಾಲ್ವ್ ಆಗಿ ಇಷ್ಟು ಡಿಲ ಬಿಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಇದೇ ಪ್ರಕರಣ ಮುಂದ ಇನ್ನ ಹಂಗೆ ಹೊರತಾಗಿತ್ತಂದ್ರೆ ನಾವು ಸ್ಟೇಷನ್ ಮುಂದೆ ಫ್ಯಾಮಿಲಿ ಜೊತೆ ಕುಂತು ಇದು ಮಾಡ್ತೇವೆ ಗೊತ್ತಿದೆ ವೆಂಕಟೇಶ್ವರ ರೆಡ್ಡಿ ಅವಲ್ ಸುಬ್ಬಾರೆಡ್ಡಿ ಅವರಮ್ಮ ನಾರಾಯಣಮ್ಮ ಇನ್ನು ಕೃಷ್ಣಾರೆಡ್ಡಿ 4 ಮಂದಿ ಆರೋಪಿಗಳು ಸರ್ ಅದರಲ್ಲಿ ಒಬ್ಬರನ್ನು ಹಿಡಿದ್ರು ಇನ್ನ ಮೂವರನ್ನು ತನಿಖೆ ಮಾಡ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ದಾರೆ ನಾವು ಇದು ನ್ಯಾಯ ಆಗ್ತಾ ಇಲ್ಲ ಅಂತೇಳಿ ಎಸ್ ಪಿ ಆಫೀಸ್ಗೆ 15ನೇ ತಾರೀಕು ಅರ್ಜಿ ಕೊಟ್ಟಿದ್ವಿ ಸರ್ ಜೀವಕ್ಕೆ ಅಪಾಯ ಅದ ಅಂತೇಳಿ ಅರ್ಜಿ ಕೊಟ್ಟಿದ್ದೀವಿ ಎಸ್ ಪಿ ಆಫೀಸ್ ಅವ್ರು 4 ಮಂದಿದು ಹೆಸರು ಇದೆ ಇವ್ರನ್ನ ಒಬ್ಬರನ್ನ ಹಿಡಿದಾರೆ ಅಂತೇಳಿ ಅರ್ಜಿ ಕೊಟ್ಟಿದ್ವಿ ಇದು 4ನೇ ತಾರೀಕು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಚರಣೆಗೆ ಇಟ್ಟಿದ್ದು FIR ಆಗಿದ್ದು ಇದು FIR ಪಾಕಿಸ್ ಆಗಿದೆ ಸರ್ ಅರೆಸ್ಟ್ ಮಾಡಿದ್ದಾರೆ ಸರ್ ಅದು ವೆಂಕಟೇಶ್ವರ ರೆಡ್ಡಿ ಅಂಬೋರಿಗೆ ಅಷ್ಟೇ ಅವಲ ವೆಂಕಟೇಶ್ವರ ರೆಡ್ಡಿ ಅಂಬೋರಿಗೆ ಅಷ್ಟೇ ಅರೆಸ್ಟ್ ಮಾಡಿದ್ದಾರೆ ಇನ್ನ ಅವಲ ಸುಬ್ಬಾರೆಡ್ಡಿ ಅವಲ ನಾರಾಯಣಮ್ಮ ಅವಲ ಕೃಷ್ಣಾರೆಡ್ಡಿ ಅವರಿಗೆ ಇನ್ನ ಅರೆಸ್ಟ್ ಮಾಡಿಲ್ಲ ಇವರು ಕೊಲೆ ಮಾಡಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ